ಪ್ರಿಯ ವೀಕ್ಷಕರೇ, ಕಳೆದ ಎರಡು ದಿನಗಳಿಂದ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಿಯರ ನಡುವೆ ಗಣಘೋರವಾದಂಥ ಒಂದು ಯುದ್ಧ ನಡೀತಾ ಇದೆ. ಈ ಯುದ್ಧ ನಮಗೆ ಯಾಕೆ ಬೇಕು? ಯುದ್ಧದಿಂದ ಇಡೀ ಪ್ರಪಂಚ ಏನಾಗ್ತಾ ಇದೆ? ಒಂದೇ ಒಂದು ಕಾರಣ, ವೆಸ್ಟ್ ಬ್ಯಾಂಕ್, ಗಾಜಾಪಟ್ಟಿ ಮತ್ತು ಜೆರುಸಲೇಮ್, ಇದರ ಅಸ್ತಿತ್ವಕ್ಕಾಗಿ, ಇದನ್ನು ವಶಪಡಿಸ್ಕೊಳ್ಳೋಕ್ಕೋಸ್ಕರ ಯಹೂದಿಗಳಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು ಅಥವಾ ಮುಸ್ಲಿಮರಾಗಿರ್ಬೋದು, ಈ ಮೂರು ಜನಕ್ಕೆ ಅದು ಧಾರ್ಮಿಕ ಕೇಂದ್ರವಾಗಿದೆ. ಇದು ಇದನ್ನು 1948 ಇವತ್ತಿನವರೆಗೂ ಸಾಕಷ್ಟು ಕಾಲ ಯುದ್ಧಗಳು ಬಂದಿದೆ. ಆದರೆ ಯುದ್ಧ ಇಂಥ ಘನಘೋರವಾದಂಥ ಒಂದು ಯುದ್ಧ ಆಗಿರಲಿಲ್ಲ. ಕೇವಲ 4 ದಿನ 3 ದಿನ ಯುದ್ಧ ಆಗುವಂಥದ್ದು. ಯುದ್ಧ ಆದ ನಂತರ ಅದು ಕಾಂಪ್ರಮೈಸ್ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದರೆ ದುರಂತ ಏನು ಅಂತಂದರೆ, ಎರಡೂ ದೇಶಗಳು ಸರ್ವನಾಶ ಆಗುವಂಥ ಮಟ್ಟಕ್ಕೆ ಬಂದಿದೆ. ಈಗ ಕಳೆದ 2 ದಿನಗಳ ಹಿಂದೆ ಹಮಾಸ್ ಉಗ್ರರು 5,000 ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಯಾವ ನಾಗರಿಕರನ್ನು ನೋಡಿಲ್ಲ, ಸೈನ್ಯವನ್ನು ನೋಡಿಲ್ಲ, ಇಡೀ ದೇಶನ ಸರ್ವನಾಶ ಮಾಡುವಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಇದೊಂದು ದುರಂತ ಅಂತ ನನ್ನ ಭಾವನೆ. ಯಾವುದೇ ದೇಶ ಯುದ್ಧವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಫಾರ್ಮಾಲಿಟೀಸ್ ಇರುತ್ತೆ. ಯಾವ ಫಾರ್ಮಾಲಿಟೀಸು ಕೂಡ ಉಗ್ರರಲ್ಲಿಲ್ಲ. ವಿಶ್ವಸಂಸ್ಥೆ ಸತ್ತೋಗಿದೆಯಾ ಮತ್ತು ಬೇರೆ ಬೇರೆ ದೇಶಗಳು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ವಿರೋಧ ಮಾಡ್ತಾ ಇದ್ದಾರೆ, ಅವರನ್ನು ಅವರು ಪ್ರಶ್ನೆ ಮಾಡ್ಕೊಬೇಕಾಗಿದೆ. ಇವತ್ತು ವಿಶ್ವಸಂಸ್ಥೆ ಏನಾಗಿದೆ, ಯಾರು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ? 5,000 ರಾಕೆಟ್ಗಳನ್ನು ಇಸ್ರೇಲ್ ಮೇಲೆ ಅವರು ದಾಳಿಯನ್ನು ಮಾಡಿದ್ರಲ್ಲ, ಲಕ್ಷಾಂತರ ಜನ ಸಾವನ್ನು ಮತ್ತು ಅವರ ಒಂದು ಮನೆ ಮಠಗಳನ್ನು ಕಳ್ಕೊಳ್ಳೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದಕ್ಕೆ ಯಾರು ಹೊಣೆ ಇದಕ್ಕೆ? ಹಾಗಾಗಿ ಭಾರತ ನೇರವಾಗಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ. 1948 ಸ್ವಾತಂತ್ರ್ಯ ಬಂದಾಗಿಂದ ಮೋದಿ ಸರ್ಕಾರ ಬರೋವರೆಗೂ ಇಸ್ರೇಲ್ ಪರವಾಗಿ ಯಾವುದೇ ಸರ್ಕಾರಗಳು ಇರಲಿಲ್ಲ. ಈಗ ಇಸ್ರೇಲ್ಗೆ ನೇರವಾಗಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇಸ್ರೇಲು ಭಾರತಕ್ಕೆ 3ನೇ ಅತಿದೊಡ್ಡ ದೇಶ. ಈ ಒಂದು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂಥ ದೇಶ ಅದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಕಾರ್ಗಿಲ್ ಯುದ್ಧವನ್ನು ನೋಡಿದ್ದೀವಲ್ಲ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮದ್ದುಗುಂಡುಗಳಿಂದ ಎಲ್ಲ ವೆಪನ್ಸ್ಗಳನ್ನು, ಸಾಕಷ್ಟು ವೆಪನ್ಸ್ಗಳನ್ನು ಇಂಡಿಯಾಗೆ ಸಪೋರ್ಟ್ ಮಾಡಿರೋಂಥದ್ದು ಯಾವುದಾದ್ರು ದೇಶ ಇದ್ದರೆ ಅದು ಇಸ್ರೇಲ್ ಅದು. ಹಾಗಾಗಿ ಮತ್ತು ಹನಿ ನೀರಾವರಿ ಮಾಡ್ತಾರೆ. ಹನಿ ನೀರಾವರಿನಲ್ಲಿ ಅಲ್ಲಿ ನೀರೇ ಇಲ್ಲ. ಎಷ್ಟು ನೀರಿತ್ತೋ ಅಷ್ಟು ನೀರನ್ನು ಬಳಸ್ಕೊಂಡು ಅವ್ರು ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂಥ ಒಂದು ತರಕಾರಿಗಳನ್ನು ಮತ್ತು ಬೇಳೆಕಾಳುಗಳನ್ನು ಬೆಳೆಯುವಂಥ ಒಂದು ಕೆಲಸವನ್ನು ಇಸ್ರೇಲ್ ದೇಶ ಮಾಡ್ತಾ ಇದೆ. ಇಸ್ರೇಲು ಅವ್ರದೇ ಆದಂಥ ಒಂದು ಪರಿಧಿನ ಇಟ್ಕೊಂಡು, ಅವ್ರದೇ ಆದಂಥ ಒಂದು ಬಾರ್ಡ್ರನ್ನ ಇಟ್ಕೊಂಡು ಆ ದೇಶವನ್ನು ಕಾಯುವಂಥ ಒಂದು ಕೆಲಸ ಮಾಡ್ತಾ ಇದೆ. ಈ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಸುತ್ತಲೂ ಇದೆ. ಲೆಬನಾನ್ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಪ್ಯಾಲೆಸ್ಟೀನ್ ಆಗ್ಬೋದು, ಈ ಎಲ್ಲ ದೇಶಗಳು ಇಸ್ರೇಲ್ ವಿರುದ್ಧ ಮುಗಿಬಿದ್ದಿದೆ. ಒಂದೇ ಒಂದು ಕಾರಣ ಏನಂದರೆ, ಧಾರ್ಮಿಕ ಕ್ಷೇತ್ರದಲ್ಲಿ ನಮಗೆ ಆ ಒಂದು ಜಾಗನ ಬಿಟ್ಕೊಡ್ಬೇಕು ಅಂತ ಅಂದ್ಬಿಟ್ಟು. ಜೆರುಸಲೇಮ್ ಅನ್ನೋಂಥದ್ದು ಕ್ರಿಶ್ಚಿಯನ್ರಿಗೆ ಅದು ಆರಾಧ್ಯ ದೈವ. ಅದು ಪ್ರಪಂಚದಲ್ಲಿ ಯಾವ ದೇವರನ್ನು ಕೂಡ ನಂಬದೇ ಇರುವಂಥ ಜೆರುಸಲೇಮ್ನಲ್ಲಿ ನಂಬ್ತಾರೆ. ಆದರೆ ಗಾಜಾಪಟ್ಟಿ ಆಗ್ಬೋದು ಅಥವಾ ವೆಸ್ಟ್ ಬ್ಯಾಂಕ್ ಆಗಿರ್ಬೋದು, ಅದು ಮುಸ್ಲಿಮರಿಗೆ ಅದು ಧಾರ್ಮಿಕವಾದಂಥ ಕ್ಷೇತ್ರ. ಆ ಒಂದು ಇದನ್ನು ಕಾಂಪ್ರಮೈಸ್ನಲ್ಲಿ ಇವರಿವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತೇವಿನ, ಅದನ್ನು ಬಿಟ್ಟು ಕೇವಲ ಯುದ್ಧ, ಈ ಒಂದು ನಾಗರಿಕನ ಕೊಲೆ ಮಾಡುವಂಥ ಒಂದು ದುರಂತ ಇದೆಯಲ್ಲ, ಇದಕ್ಕಿಂತ ದೊಡ್ಡ ದುರಂತ ಬೇರೆ ಯಾವುದೂ ಇಲ್ಲ. ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಇಡೀ ಪ್ರಪಂಚದಲ್ಲಿ ಮಾನವ ಹಕ್ಕುಗಳ ಆಯೋಗದವರು ಏನು ಸತ್ತೋಗಿದ್ದಾರಾ? ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ರೇಪನ್ನು ಮಾಡ್ತಾ ಇದ್ದಾರೆ, ಇಡೀ ಬಟ್ಟೆಯನ್ನು ಬಿಚ್ಚಿ ಸಾರ್ವಜನಿಕವಾಗಿ ಅವರಿಗೆ ಆ ಒಂದು ಮಾರಾಟವನ್ನು ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಜೀವ ಇರೋವಂಥ ಸಂದರ್ಭದಲ್ಲೂ ಚುಚ್ಚು ಚುಚ್ಚಿ ಸಾಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚ ಏನು ಸತ್ತೋಗಿದೆಯಾ ಇದಕ್ಕೆ? ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ಇದ್ರ ಬಗ್ಗೆ ನಿಜವಾಗ್ಲೂ ಭಾಳ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ. ಈ ದೇಶ ಭಾರತ ನೇರವಾಗಿ ಸಪೋರ್ಟ್ ಮಾಡಬೇಕಾಗಿದೆ. ದುರಂತ ಏನು ಅಂತಂದರೆ, ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಯೂನಿವರ್ಸಿಟಿನವರು ಹಮಾಸ್ ಉಗ್ರರಿಗೆ ಸಪೋರ್ಟ್ ಮಾಡಿ ನಿನ್ನೆ ಮೆರವಣಿಗೆಯನ್ನು ಮಾಡಿದ್ದಾರೆ. ಎಂಥ ದುರಂತ ಇದು? ಈ ದೇಶದಲ್ಲಿ ಕಾನೂನು ಇಲ್ವಾ? ಈಗ ಏನೇ ಒಂದು ಇದಾದರೂ ಕಾಂಗ್ರೆಸ್ ಪಕ್ಷದವರು ನೇರವಾಗಿ ಪ್ಯಾಲೆಸ್ಟೀನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇದೆ ಇವರಿಗೆ ಸಪೋರ್ಟ್ ಮಾಡೋದಕ್ಕೆ? ಇವರಿಗೆ ಖಂಡಿತವಾಗ್ಲೂ ಭಾಳ ನೋವಿನ ವಿಚಾರ. ಕಾಂಗ್ರೆಸ್ನವರು ಹಿಂದಿಂದನೂ ಕೂಡ ಒಂದು ಏನು ಮುಸಲ್ಮಾನ್ ಕಮ್ಯುನಿಟಿಗೆ ಆಗಲಿ ಅಥವಾ ಏನೋ ಒಂದು ತುಷ್ಟೀಕರಣ ಮಾಡುವಂಥ ಒಂದು ರಾಜಕಾರಣವನ್ನು ಮಾಡ್ತಾರೆ. ಈ ರಾಜಕಾರಣ ಮೊದಲು ಬಿಡಬೇಕು, ನಾಗರಿಕರು ಮೊದಲು ಬದುಕಬೇಕು, ಸ್ವಾಯತ್ತತೆಯಿಂದ ಅವರು ಬದುಕುವಂಥ ಒಂದು ಕೆಲಸ ಆಗಬೇಕು. ಇದು ಯಾವುದು ಆಗದೆ ಇದ್ದರೆ ಈ ರಾಜಕಾರಣ ಯಾಕೆ ಬೇಕು? ದೇಶದಲ್ಲಿ ಏನಾದರೂ ಇದ್ದರೆ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವನೇ ಇಲ್ಲದೆ ಇರುವಂಥ ರೀತಿಯಲ್ಲಿ ಕೊಲೆಗಳನ್ನು, ದರೋಡೆಗಳನ್ನು ಮಾಡ್ತಾ ಇರ್ತಕ್ಕಂಥ ಹಮಾಸ್ ಉಗ್ರರ ಪರವಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಭಾಳ ದುರಂತದ ವಿಚಾರ ಅಂತ ನನ್ನ ಭಾವನೆ.
ಇಸ್ರೇಲು ಯಾವುದೇ ರೀತಿಯಾದಂಥ ಒಂದು ಪ್ರಚೋದನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಅವರು. ಅವರು ದೇಶನ ಕಾಪಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಸುತ್ತಲೂ ನಾಲ್ಕಾರು ದೇಶಗಳು ಅವ್ರ ವಿರುದ್ಧ ಮುಗಿಬಿದ್ರೆ ಏನು ಮಾಡೋಕ್ಕಾಗ್ತದೆ? ಇರಾನು ನೇರವಾಗಿ ಸಪೋರ್ಟ್ ಮಾಡ್ತಾ ಇದೆ ಹಮಾಸ್ ಉಗ್ರರಿಗೆ. ಹಮಾಸ್ ಉಗ್ರರನ್ನು ಬೆಳೆಸಿದಂಥ ದೇಶ ಯಾವ್ದಾರು ಇದ್ರೆ ಅಮೇರಿಕಾದು. ಇವತ್ತು ಅಮೇರಿಕಾದವರು 10 ಜನ ನಾಗರಿಕರು ಸತ್ತಿದ್ದಾರೆ. ಇದಕ್ಕೇನು ಉತ್ತರ ಕೊಡುತ್ತೆ ಅಮೇರಿಕಾ? ಇಸ್ರೇಲ್ ದೇಶ ಭಾರತಕ್ಕೆ ಮೂರನೇ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುವಂಥ ದೇಶ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಡಿಯಾ ಪರವಾಗಿ ಅತ್ಯಂತ ನಂಬಿಕಸ್ಥ ದೇಶ ಯಾವ್ದಾದ್ರು ಇದ್ದರೆ ಅದು ಇಸ್ರೇಲ್ ದೇಶ. ಅದು ಮತ್ತು ಯಾವುದೇ ವೈಜ್ಞಾನಿಕವಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು, ಯಾವುದೇ ಒಂದು ವಿಚಾರವಾಗಿ ಇಂಡಿಯಾ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಆ ದೇಶನ ಮುನ್ನಡೆಸುವಂಥ, ಎರಡೂ ದೇಶ ಅತ್ಯಂತ ಹೆತ್ತರಿಕೆ ಬೆಳೆಸುವಂಥ ಒಂದು ಕೆಲಸವನ್ನು ಇಸ್ರೇಲ್ ಕೆಲಸ ಮಾಡ್ತಾ ಇದೆ. ಮೊದಲನೇ ಪ್ರಧಾನಿ, ಭಾರತದ ಮೊದಲನೇ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ ದೇಶಕ್ಕೆ ಭೇಟಿ ಕೊಟ್ಟು ಆ ಇಸ್ರೇಲ್ ದೇಶದ ವಿಶ್ವಾಸವನ್ನು ಗಳಿಸ್ಕೊಂಡು ಇಂಡಿಯಾಗೆ ಏನೇನು ಅನುಕೂಲ ಆಗಬೇಕು ಅದನ್ನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮೊದಲನೇದು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಯುದ್ಧ ಅಂತಂದರೆ ಇಡೀ ಪ್ರಪಂಚಕ್ಕೆ ತೊಂದರೆ. ಇವಾಗ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಏನಾದರೂ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದು ಕೂಡ ಯುದ್ಧದ ಒಂದು ಕಾರಣ. ಈಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಗ್ತಾ ಇದೆಯಲ್ಲ, ಅದಕ್ಕೆ ಸಾಕಷ್ಟು ರಾಷ್ಟ್ರಗಳು ಅದನ್ನು ನೋವನ್ನು ಅನುಭವಿಸಿದ್ದು. ಎಲ್ಲ ರಾಷ್ಟ್ರಗಳಿಗೆ ನೇರವಾಗಿ ಅದು ಎಫೆಕ್ಟ್ ಆಗ್ತೈತೆ. ಯಾವುದಾದ್ರು ಒಂದು ಯುದ್ಧ ಆದರೆ ಎಲ್ಲ ರಾಷ್ಟ್ರಗಳಿಗೂ, ಅದು ಹಣಕಾಸಿನ ವಿಚಾರ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು, ಎಲ್ಲ ವಿಚಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಆಗೇ ಆಗುತ್ತೆ. ಮತ್ತು ಹಣದುಬ್ಬರ ಹೆಚ್ಚಿಗೆ ಆಗೇ ಆಗುತ್ತೆ. ಭಾರತಕ್ಕೆ ಅಂತ ಆ ಮಟ್ಟಕ್ಕೆ ತೊಂದರೆಯೇನು ಆಗಲ್ಲ. ಆದರೆ ಯುದ್ಧ ಅಂತಂದರೆ ಒಬ್ಬ ಮನುಷ್ಯ ಅನ್ನೋಂಥದ್ದು, ಮನುಷ್ಯತ್ವ ಅನ್ನೋಂಥದ್ದು ಏನಾದರೂ ಇತ್ತು ಅಂತಂದರೆ ಎಲ್ಲ ದೇಶಗಳು ಯಾರಿಗೇ ಆಗಲಿ ಒಂದು ನಮ್ಮ ದೇಶ ನಾಯಿನ ಸಾಯಿಸಬೇಕು ಅಂತಂದ್ರೂ ಅದಕ್ಕೊಂದು ಕಾನೂನಿದೆ. ಅಂಥ ಒಂದು ದೇಶದಲ್ಲಿ ಈ ರೀತಿ ದೌರ್ಜನ್ಯಗಳು ಆದಂಥ ಸಂದರ್ಭದಲ್ಲಿ ದೇಶ ಯಾವ ರೀತಿ ಸಪೋರ್ಟ್ ಮಾಡಬೇಕು ಆ ರೀತಿ ಖಂಡಿತವಾಗ್ಲೂ ಮಾಡೇ ಮಾಡಿ. ಭಾಳ ದೊಡ್ಡ ದುರಂತ. ಕಾಂಗ್ರೆಸ್ ಪಕ್ಷದವರು ತೆಗೆದುಕೊಂಡಿರುವಂಥ ಸ್ಟ್ಯಾಂಡ್ ಏನಿದೆ ನಿಜವಾಗಲು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರಿಗೆ ಮಾರಕ ಆಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕ್ರೌರ್ಯ ನಡೆದಂಥ ಸಂದರ್ಭದಲ್ಲಿ ಒಂದು ಖಂಡನೆ ಮಾಡುವಂಥ ಒಂದು ಮನುಷ್ಯತ್ವವನ್ನು ಕೂಡ ಇಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ನೈತಿಕತೆ ಇದೆ? ಆ ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ, ಅವರು ರೇಪ್ನ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ಗುಂಡಿಕ್ಕೆ ಸಾಯಿಸ್ತಾ ಇದ್ದಾರಲ್ಲ, ಇದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನು ಉತ್ತರ ಕೊಡ್ತಾರೆ? ಖಂಡಿತ ನರೇಂದ್ರ ಮೋದಿಯವರು ನೇರವಾಗಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ, ಯಾಕೆ ಅಂತಂದರೆ ಇಸ್ರೇಲ್ ದೇಶ ಏನಾದರೂ ಕಾಲು ಕೆರೆದು ಜಗಳ ಮಾಡಿದರೆ ಇಸ್ರೇಲ್ ದೇಶಕ್ಕೆ ಸಪೋರ್ಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಏಕಾಏಕಿ 5,000 ರಾಕೆಟ್ಗಳನ್ನು ಬಿಟ್ಟು ಆ ನಾಗರಿಕರಿಗೆ ಮಾರಣ ಹೋಮ ಮಾಡಿದಾರಲ್ಲ, ಅಂಥವ್ರಿಗೆ ನಿಜವಾಗ್ಲೂ ಅವ್ರಿಗೆ ದಾರಿ ತೋರಿಸ್ಲೇಬೇಕು, ಕೊನೆಗಾಲ ಆಗಲೇಬೇಕು, ಗಾಜಾಪಟ್ಟಿ ಇಸ್ರೇಲ್ನವರು ವಶಪಡಿಸ್ಕೊಳ್ಲೇಬೇಕು ಅನ್ನೋಂಥದ್ದು ನನ್ನ ಭಾವನೆ.